ಚೀನಾದಲ್ಲಿ ಕಾಣಿಸಿಕೊಂಡ ಕೊರೋನಾ ಮಹಾಮಾರಿ ಇಂದು ಜಗತ್ತಿಗೆ ವ್ಯಾಪಿಸಿದ್ದು ಸಾವಿನ ಸಂಖ್ಯೆ 5,000 ಗಡಿ ದಾಟಿದೆ. ಭಾರತಕ್ಕೂ ಡೆಡ್ಲಿ ಕೊರೋನಾ ಕಾಲಿಟ್ಟಿದ್ದು ಸೋಂಕಿತರ ಸಂಖ್ಯೆ 105 ಏರಿಕೆಯಾಗಿದೆ. ಈ ಹಿನ್ನೆಲೆ ಕೊರೋನಾ ನಿವಾರಣೆಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕದ್ರಿ ಶ್ರೀ ಮಂಜುನಾಥ ಕ್ಷೇತ್ರದಲ್ಲಿ ಇಂದು ಮುಂಜಾನೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಕದ್ರಿ ವಿಠಲ್ದಾಸ್ ತಂತ್ರಿಯವರ ನೇತೃತ್ವದಲ್ಲಿ ಕೊರೋನಾ ರೋಗ ನಿವಾರಣೆಗಾಗಿ ಮತ್ತು ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಅವರು, ಸಮಗ್ರ ಭೂಮಂಡಲಕ್ಕೆ ಕೊರೋನಾ ರೋಗ ತಟ್ಟಿದೆ. ಉದ್ಯೋಗ ವ್ಯವಹಾರ ಸ್ತಬ್ಧವಾಗಿದೆ. ಜನರು ಆತಂಕದಲ್ಲಿದ್ದಾರೆ. ಮದ್ದು ಕಂಡು ಹಿಡಿಯೋದಕ್ಕೂ ವಿಜ್ಞಾನಿಗಳಿಗೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ದೇವರೇ ಜನರ ಸಮಸ್ಯೆಯನ್ನ ಪರಿಹರಿಸಬೇಕು ಅಂತ ಹೇಳಿದ್ರು. ಇನ್ನು ಕಲ್ಕುರ ಪ್ರತಿಷ್ಠಾನದ ಅಧ್ಯಕ್ಷ ಎಸ್ ಪ್ರದೀಪ್ ಕುಮಾರ್ ಕಲ್ಕುರ ಮಾತನಾಡಿ, ಸಕಲ ಜೀವರಾಶಿಯನ್ನು ನಾಶ ಮಾಡುವ ಶಕ್ತಿ ಉದ್ಭವಿಸಿದೆ. ವಿಶ್ವವೇ ತತ್ತರಿಸ್ತಾ ಇದೆ. ಸಂಬಂಧಗಳು ಶಿಥಿಲವಾಗಿವೆ. ಹೀಗಾಗಿ ಲೋಕ ಸಮೃದ್ಧಿಗಾಗಿ, ವಿಘ್ನ ನಿವಾರಣೆಗಾಗಿ ವಿಪ್ರ ಬಂಧುಗಳು, ಜನಪ್ರತಿನಿಧಿಗಳು, ಸಾಮಾಜಿಕ ಮುಖಂಡರು, ಧಾರ್ಮಿಕ ಮುಖಂಡರು ಒಟ್ಟುಗೂಡಿ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ ಅಂತ ತಿಳಿಸಿದ್ರು. ಇನ್ನು ಈ ವೇಳೆ ವಿಷ್ಣು ಸಹಸ್ರನಾಮ, ರುದ್ರನಾಮ, ಧನ್ವಂತರಿ ಜಪ ಸಲ್ಲಿಸಲಾಯಿತು. ಪ್ರಭಾಕರ ಅಡಿಗ, ರಾಮಣ್ಣ ಅಡಿಗ ಮುಂತಾದವರು ಉಪಸ್ಥಿತರಿದ್ರು. ಸಕಲ ಜೀವರಾಶಿ ನಾಶಪಡಿಸುವಂಥ ಒಂದು ಶಕ್ತಿ ಉದ್ಭವಿಸಿದೆ. ಈ ಸಂದರ್ಭದಲ್ಲಿ ಇಡೀ ವಿಶ್ವವೇ ಒಂದರ್ಥದಲ್ಲಿ ತತ್ತರಿಸ್ತಾ ಇದೆ. ವಿಪ್ರಬಂಧುಗಳು ಮಂತ್ರಮುಖೇನ ಭಗವಂತನನ್ನು ಸ್ತುತಿಸಿ ಸಮಸ್ತ ಸಾರ್ವಜನಿಕರನ್ನು ಸೇರಿಸಿ ಸಾಮೂಹಿಕವಾದಂಥ ಒಂದು ಪ್ರಾರ್ಥನೆ ಮುಖಾಂತರ ಭಗವಂತನಲ್ಲಿ ಮೊರೆ ಹೋಗಬೇಕು ಅಂತ ಹೇಳುವಂಥದ್ದು. ಸಮಸ್ತ ಪರಶುರಾಮ ಸೃಷ್ಟಿಯ ಮೂಲ ಸತ್ವದ ಶಕ್ತಿಯಾದಂಥ ಈ ಕದ್ರಿ ಮಂಜುನಾಥನ ಕ್ಷೇತ್ರದಲ್ಲಿ ಸರ್ವ ವಿಭಾಗದ ವಿಪ್ರಬಂಧುಗಳು, ಶಿವಳ್ಳಿ, ಸ್ಥಾನಿಕ, ಕೋಟ, ಕೋಟೇಶ್ವರ, ಹವ್ಯಕ, ಕರಾಡ, ದೇಶಸ್ಥ, ಹೀಗೆಲ್ಲ ಬಂಧುಗಳು ಸೇರಿಕೊಂಡು ಪ್ರಥಮವಾಗಿ ಕದ್ರಿ ದೇವಳದ ತಂತ್ರಿಗಳಾದಂಥ ವಿಠಲ್ದಾಸ ತಂತ್ರಿಗಳನ್ನು ಮುಂದಿಟ್ಟುಕೊಂಡು ಇಲ್ಲಿ ಅರ್ಚಕರಾದಂತಹ ಪ್ರಭಾಕರ ಅಡಿಗ, ರಾಮಣ್ಣ ಅಡಿಗ, ರಾಘವೇಂದ್ರ ಅಡಿಗ, ಈ ಎಲ್ಲ ಬಂಧುಗಳನ್ನು ಮುಂದಿಟ್ಟುಕೊಂಡು ನಾವು ಪ್ರಾರ್ಥನೆಯನ್ನು ಸಲ್ಲಿಸಿ ವೇದೋಕ್ತದ ಮುಖಾಂತರ ವಿಷ್ಣು ಸಹಸ್ರನಾಮ, ರುದ್ರ, ಧನ್ವಂತರಿ ಜಪ ಇದರ ಮುಖಾಂತರ ದೇವರಿಗೆ ಪ್ರಾರ್ಥನೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ನಂಬಿಕೆ ಪ್ರಕಾರ ಏನು ಅಂತ ಹೇಳಿದರೆ, ಔಷಧಂ ಜಾನ್ನವಿ ತೋಜಂ ವೈದ್ಯೋ ನಾರಾಯಣ ಹರಿಹಿ ಅಂತ ಹೇಳಿದನು. ಅಂತ ಹೇಳಿದರೆ ಇಲ್ಲಿಯೂ ಕೂಡ ಮದ್ದಿಲ್ಲದಿರುವಂತಹ ಸಂದರ್ಭದಲ್ಲಿ ವೈದ್ಯರಿಗೂ ವೈದ್ಯನಾದಂತಹ ದೇವರನ್ನು ನಾವು ಪ್ರಾರ್ಥಿಸಿ ಅವನ ಸಹಾಯವನ್ನು ಕೇಳುವಂತಹ ಒಂದು ಅವನ ನಂಬಿಕೆ. ಈ ಹಿನ್ನೆಲೆಯಲ್ಲಿ ಕದ್ರಿ ದೇವಸ್ಥಾನದಲ್ಲಿ ಸಮಸ್ತ ಲೋಕ ಕಲ್ಯಾಣಕ್ಕೋಸ್ಕರ, ಅದೇ ರೀತಿಯಾಗಿ ನಮ್ಮ ಇಡೀ ದೇಶಕ್ಕೆ ವಿಶೇಷವಾಗಿ ಮಂಗಳೂರಿಗೆ ಬಂದಿರುವಂಥ ಈ ಮಹಾಮಾರಿ ಏನುಂಟು ಅದರ ಉಪಶಮನ ಆಗಬೇಕು. ಅದಕ್ಕೆ ಯಾವುದಾದ್ರೂ ದೇವರು ಕಾರ್ಯವನ್ನು ತೋರಿಸಬೇಕಾದ್ರೆ ಪರಿಹಾರಕ್ಕೆ ಅನ್ನುವಂಥ ಒಂದು ದೃಷ್ಟಿಯಿಂದ ನಾವು ಎಲ್ಲರೂ ಸೇರಿಕೊಂಡು ಸುತ್ತಸಮಸ್ತರ ಮುಖಾಂತರವಾಗಿ ದೇವಸ್ಥಾನದ ಆಡಳಿತ ಮಂಡಳಿಯ ಅನುಮತಿಯ ಮೇರೆಗೆ ಪ್ರಾರ್ಥನೆ.